ಹಲೋ ನನ್ನ ಪ್ರಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮ್ಗೆಲ್ಲರಿಗೂ ಗಣಿತ ವಿಡಿಯೋ ಪಾಠಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಘಟಕ ಹನ್ನೊಂದು ತ್ರಿಕೋನ ಮಿತಿಯ ಪ್ರಸ್ತಾವನೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಒಂಬತ್ತು ಮತ್ತು ಹತ್ತರ ಪರಿಹಾರವನ್ನು ತಿಳಿದುಕೊಳ್ಳೋಣ ಈ ಘಟಕ ತ್ರಿಕೋನ ಮಿತಿಯ ಪ್ರಸ್ತಾವನೆಯ ಎಲ್ಲಾ ವಿಡಿಯೋಗಳನ್ನು ವೀಕ್ಷಿಸಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ಹೆಸರು ಅರ್ಷಿಯಾನಾಸ್ ಗುಲ್ಬರ್ಗ ಸರ್ಕಾರಿ ಪ್ರೌಢಶಾಲೆ ಗುಣಗೂರ್ತಿ ತಾಲೂಕು ಚಿತ್ತಾಪುರ್ ಒಂಬತ್ತನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನಾ ಬಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಟ್ಯಾನಿ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಆದರೆ ಇದರಲ್ಲಿ ಮೊದಲನೇ ಪ್ರಶ್ನೆ ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಸೆಕೆಂಡ್ ಕಾಸ್ ಎ ಕಾ ಸಿ ಮೈನಸ್ ಸೈನ್ ಎ ಸೈನ್ ಸಿ ಬೆಲೆ ಕಂಡುಹಿಡಿಯಿರಿ ಇದು ಅಭ್ಯಾಸದಲ್ಲಿರುವ ಒಂಬತ್ತನೇ ಪ್ರಶ್ನೆ ಆಗಿದೆ ಪರಿಹಾರ ಟ್ಯಾನ್ ಇಸ್ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಟ್ಯಾನೆ ಅನುಪಾತಗಳು ಅ ಪ ಅಭಿಮುಖ ಬೈ ಪಾರ್ಶ್ವ ಏಕೋನಕ್ಕೆ ಅಭಿಮುಖಬಾಹು ಒಂದು ಪಾರ್ಶ್ವಬಾಹು ರೂಟ್ ಮೂರು ಆಗಿರುವಂತೆ ಒಂದು ರಫ್ ತ್ರಿಭುಜವನ್ನು ನಾವು ರಚನೆ ಮಾಡಬೇಕು ಇಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ ಎಕೋನಕ್ಕೆ ಅಭಿಮುಖಬಾಹು ಒಂದು ಎಕೋನಕ್ಕೆ ಅಭಿಮುಖಬಾಹು ಒಂದು ಈಕ್ವಲ್ ಟು ಬಿ ಸಿ ಪಾರ್ಶ್ವಬಾಹು ರೂಟ್ ಮೂರು ಎ ಕೋನಕ್ಕೆ ಪಾರ್ಶ್ವಬಾಹು ರೂಟ್ ಮೂರು ಇದು ಎ ಬಿ ಸೊ ಎ ಬಿ ಇಸ್ ಈಕ್ವಲ್ ಟು ರೂಟ್ ಮೂರು ಬಿ ಸಿ ಇಸ್ ಈಕ್ವಲ್ ಟು ಒಂದು ಎ ಸಿ ಬೆಲೆ ನಾವು ಕಂಡುಹಿಡಿಬೇಕು ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಆದರೆ ಪೈಥಗರಸ್ ಪ್ರಮೇಯದ ಪ್ರಕಾರ ಇಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡೂ ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಆದ ಕಾರಣ ನಾವು ಹೀಗೆ ಬರೆಯಬಹುದು ಎ ಸಿ ಸ್ಕ್ವರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಾರ್ ಪ್ಲಸ್ ಬಿ ಸಿ ಸ್ಕ್ವಾರ್ ಎ ಸಿ ಸ್ಕ್ವಾರ್ ಇಸ್ ಈಕ್ವಲ್ ಟು ಎ ಬಿ ಬೆಲೆ ರೂಟ್ ಮೂರು ಓಕೆ ಅದರ ವರ್ಗ ಪ್ಲಸ್ ಬಿ ಬಿಸಿಯ ಬೆಲೆ ಒಂದು ಇದು ರೂಟ್ ಮತ್ತು ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಇಲ್ಲಿ ಮೂರಷ್ಟೇ ಉಳಿಯುತ್ತದೆ ಪ್ಲಸ್ ಒಂದರ ವರ್ಗ ಒಂದು ಅದಲೇ ಒಂದು ಮೂರು ಪ್ಲಸ್ ಒಂದು ನಾಲ್ಕು ಇದು ಸ್ಕ್ವಯರ್ ಆ ಸೈಡ್ ಹೋಗಿ ರೈಟ್ ಸೈಡಿಗೆ ಹೋಗಿ ರೂಟ್ ಆಗುತ್ತದೆ ಸೊ ನಾಲ್ಕರ ವರ್ಗ ಮೂಲ ನಿಮಗೆ ಗೊತ್ತಿದ್ದಲ್ವಾ ಮಕ್ಕಳೇ ಎಸ್ ಎರಡು ಎರಡರಲೆ ನಾಲ್ಕಲ್ವಾ ಸೊ ಎ ಸಿ ಇಸ್ ಈಕ್ವಲ್ ಟು ಎರಡು ಮೂಲಮಾನಗಳು ಎ ಸಿ ಎರಡು ಮೂಲಮಾನಗಳು ಸೊ ಇವಾಗ ನಮಗೆ ತ್ರಿಭುಜದ ಮೂರು ಬಾಹುಗಳ ಅಳತೆ ಸಿಕ್ಕಿದೆ ನಾವೀಗ ಒಂಬತ್ತನೇ ಪ್ರಶ್ನೆಯಲ್ಲಿರುವ ಮೊದಲನೇ ಪ್ರಶ್ನೆ ಬಿಡಿಸೋಣ ಸೊ ಇಲ್ಲಿ ಗಮನಿಸಿ ಮಕ್ಕಳೇ ಮೊದಲು ನಾವು ಸೈನ್ ಎ ಕಾ ಸಿ ಕಾಸ್ ಎ ಸೈನ್ ಸಿ ಬೆಲೆಗಳು ನಾವು ಸಪ್ರೇಟಾಗಿ ಕಂಡುಹಿಡ್ಕೊಂಡ್ರೆ ಏನಾಗುತ್ತೆ ಈ ಲೆಕ್ಕ ನಾವು ಸರಳವಾಗಿ ಬಿಡಿಸಬಹುದು ಹಾಗಾದರೆ ನಾವು ಮೊದಲು ಈ ಬೆಲೆಗಳನ್ನು ಕಂಡುಹಿಡಿಯೋಣ ಮೊದಲನೇದಾಗಿ ಸೈನ್ ಎ ಸೈನ್ ಅನುಪಾತಗಳು ಅ ವಿ ಎ ಕೋನಕ್ಕೆ ಅಭಿಮುಖ ಬಾಹು ಒಂದು ನೋಡಿ ಎ ಕೋನಕ್ಕೆ ಅಭಿಮುಖ ಬಾಹು ಒಂದು ವಿಕರ್ಣ ಇಲ್ಲಿ ಎರಡು ಸೊ ಸೈನ್ ಈಸ್ ಈಕ್ವಲ್ ಟು ಒಂದು ಬೈ ಎರಡು ಕಾಸ್ ಸಿ ಕಾಸ್ ಅನುಪಾತಗಳು ಪಾವಿ ಪಾರ್ಶ್ವ ಬೈ ವಿಕರ್ಣ ಸಿ ಕೋನಕ್ಕೆ ಈಗ ಸಿ ಕೋನವನ್ನು ಗಮನಿಸಿ ಸಿ ಕೋನಕ್ಕೆ ಪಾರ್ಶ್ವ ಅಂದರೆ ಒಂದು ವಿಕರ್ಣ ಎರಡು ಸೊ ಇದರ ಉತ್ತರ ಒಂದು ಬೈ ಎರಡು ಕಾಸ್ ಎ ಕಾಸ್ ಅನುಪಾತಗಳು ಪಾವಿ ಎ ಕೋನಕ್ಕೆ ಈಗ ಎ ಕೋನವನ್ನು ಪರಿಗಣಿಸಬೇಕು ಎ ಕೋನಕ್ಕೆ ಪಾರ್ಶ್ವ ಅಂದರೆ ಎ ಬಿ ರೂಟ್ ತ್ರೀ ವಿಕರ್ಣ ಟು ಸೊ ಇದರ ಉತ್ತರ ರೂಟ್ ತ್ರೀ ಬೈ ಟು ಸೈನ್ ಸಿ ವಿ ಈ ಸಿ ಕೋನಕ್ಕೆ ಅಭಿಮುಖ ಬಾಹು ರೂಟ್ ಮೂರು ವಿಕರಣ ಎರಡು ಸೊ ಉತ್ತರ ರೂಟ್ ತ್ರೀ ಬೈ ಟು ಸೊ ಇವಾಗ ನಮಗೆ ಸೈನ್ ಎ ಕಾಸ್ ಸಿ ಕಾಸ್ ಎ ಸೈನ್ ಸಿ ಬೆಲೆ ಸಿಕ್ಕಿದೆ ನಾವೀಗ ಮೊದಲನೇ ಪ್ರಶ್ನೆಯಲ್ಲಿ ಈ ಬೆಲೆಯನ್ನು ಆದೇಶಿಸಬೇಕು ಸೈನ್ ಎ ಬೆಲೆ ಇಲ್ಲಿ ಒನ್ ಬೈ ಟು ಸೊ ಒನ್ ಬೈ ಟು ಇಲ್ಲಿ ಬರೀಬೇಕು ಅದೇ ರೀತಿ ಕಾಸ್ ಸಿ ಕಾಸ್ ಸಿ ಒನ್ ಬೈ ಟು ಇಲ್ಲಿ ಗಮನಿಸಿ ಮಕ್ಕಳೇ ಸೈನ್ ಎ ಮತ್ತು ಕಾಸ್ ಸಿ ನಡುವೆ ಯಾವುದೂ ಚಿಹ್ನೆ ಇಲ್ಲ ಪ್ಲಸ್ ಇಲ್ಲ ಮೈನಸ್ ಇಲ್ಲ ಗುಣಾಕಾರ ಇಲ್ಲ ಭಾಗಕಾರ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ಏನು ಇಲ್ಲ ಅಂತಂದರೆ ಇದರ ನಡುವೆ ಗುಣಾಕಾರ ಚಿಹ್ನೆ ಇರುತ್ತದೆ ಓಕೆ ಸೈನ್ ಎ ಬೆಲೆ ಒನ್ ಬೈ ಟು ಗುಣಿಸು ಕಾಸ್ ಸಿ ಬೆಲೆ ಒನ್ ಬೈ ಟು ಪ್ಲಸ್ ಕಾಸ್ ಎ ರೂಟ್ ತ್ರೀ ಬೈ ಟು ಸೈನ್ ಸಿ ರೂಟ್ ತ್ರೀ ಬೈ ಟು ನೆಕ್ಸ್ಟ್ ಅಂಶಗಳು ಗುಣಿಸಿದಾಗ ಒಂದೊಂದಲೇ ಒಂದು ಛೇದಗಳು ಗುಣಿಸಿದಾಗ ಎರಡೆರಡಲೇ ನಾಲ್ಕು ಪ್ಲಸ್ ಮೂರು ಮೂರಲೇ ಒಂಬತ್ತು ರೂಟ್ ಹಾಗೇ ಇಡಬೇಕು ಎರಡೆರಡಲೇ ನಾಲ್ಕು ಒನ್ ಬೈ ಫೋರ್ ಪ್ಲಸ್ ಇದು ಒಂಬತ್ತರ ವರ್ಗ ಮೂಲ ಮೂರು ಬೈ ನಾಲ್ಕು ಇಲ್ಲಿ ನೋಡಿ ಮಕ್ಕಳೇ ಇದು ಪ್ಲಸ್ ಇದೆ ಹಾಗೂ ಕೆಳಗೆ ನೋಡಿ ಛೇದಗಳು ಸೇಮ್ ಇದೆ ಛೇದಗಳು ಸೇಮ್ ಇದ್ದಾಗ ನಾವು ಒರೆ ಗುಣಾಕಾರ ಮಾಡೋದು ಅವಶ್ಯಕತೆ ಇಲ್ಲ ಸೊ ನಾವೀಗ ಡೈರೆಕ್ಟಾಗಿ ಇದು ಅಂಶಗಳು ಪ್ಲಸ್ ಮಾಡಬಹುದು ಒನ್ ಪ್ಲಸ್ ತ್ರೀ ಫೋರ್ ಛೇದ ಸೇಮ್ ಇದ್ದರೆ ಸೇಮ್ ಅದೇ ಛೇದ ನಾವು ಇಲ್ಲಿಡಬೇಕು ಫೋರ್ ಈ ಫೋರ್ ಮತ್ತು ಫೋರ್ ಕ್ಯಾನ್ಸಲ್ ಮಾಡಿದರೆ ನಮಗೆ ಉತ್ತರ ಒಂದು ಸಿಗುತ್ತದೆ ಸೊ ಈ ಪ್ರಶ್ನೆಯ ಉತ್ತರ ಒಂದು ಆಗಿದೆ ಈಗ ಎರಡನೇ ಪ್ರಶ್ನೆ ಕಾಸ್ ಎ ಕಾಸ್ ಸಿ ಮೈನಸ್ ಸೈನ್ ಎ ಸೈನ್ ಸಿ ಕಾಸ್ ಎ ಬೆಲೆ ರೂಟ್ ಮೂರು ಬೈ ಎರಡು ಕಾಸ್ ಸಿ ಬೆಲೆ ಒನ್ ಬೈ ಟು ಒನ್ ಬೈ ಟು ಗುಣಿಸು ಒನ್ ಬೈ ಟು ಮೈನಸ್ ಸೈನ್ ಎ ಸೈನ್ ಎ ಬೆಲೆ ಒನ್ ಬೈ ಟು ಇಂಟು ಸೈನ್ ಸಿ ರೂಟ್ ತ್ರೀ ಬೈ ಟು ಇಲ್ಲಿ ಅಂಶಗಳು ಗುಣಾಕಾರ ಮಾಡಬೇಕು ರೂಟ್ ತ್ರೀ ಇಂಟು ಒನ್ ರೂಟ್ ತ್ರೀ ಟು ಇಂಟು ಟು ಫೋರ್ ಮೈನಸ್ ಒನ್ ಇಂಟು ರೂಟ್ ತ್ರೀ ರೂಟ್ ತ್ರೀ ಟು ಇಂಟು ಟು ಫೋರ್ ಇಲ್ಲಿ ಗಮನಿಸಿ ಮಕ್ಕಳೇ ರೂಟ್ ತ್ರೀ ಬೈ ಫೋರ್ ಮೈನಸ್ ರೂಟ್ ತ್ರೀ ಬೈ ಫೋರ್ ಒಂದು ಸಂಖ್ಯೆಯಿಂದ ಅದೇ ಸಂಖ್ಯೆಯನ್ನು ನಾವು ಕಳೆದಾಗ ನಮ್ಮ ಉತ್ತರ ಝೀರೋ ಬರುತ್ತದೆ ಇದು ನಿಮಗೆ ಗೊತ್ತಿದೆ ಸೊ ಇಲ್ಲಿ ಕೂಡ ಹಾಗೇನೆ ಈ ರೂಟ್ ತ್ರೀ ಬೈ ಫೋರಿಂದ ನಾವು ರೂಟ್ ತ್ರೀ ಬೈ ಫೋರ್ ಮೈನಸ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಉತ್ತರ ನಮಗೆ ಝೀರೋ ಸಿಗುತ್ತದೆ ಈಗ ನಾವು ಹತ್ತನೇ ಪ್ರಶ್ನೆಯನ್ನು ಬಿಡಿಸೋಣ ಹತ್ತನೇ ಪ್ರಶ್ನೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನಾ ಪಿ ಈಕ್ವಲ್ ಟು ನೈಂಟಿ ಡಿಗ್ರಿ ಕೋಮಾ ಪಿ ಆರ್ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಮತ್ತು ಪಿ ಕ್ಯೂ ಇಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ಆಗಿದೆ ಸೈನ್ ಪಿ ಕಾಸ್ ಪಿ ಮತ್ತು ಟ್ಯಾನ್ ಪಿಗಳನ್ನು ಕಂಡುಹಿಡಿಯಿರಿ ಇ ಇಲ್ಲಿ ಈ ಮೂರು ಬೆಲೆ ನಾವು ಕಂಡುಹಿಡಿಬೇಕು ಪರಿಹಾರ ಪಿ ಕ್ಯೂ ಇಸ್ ಈಕಲ್ ಟು ಫೈವ್ ಸೆಂಟಿಮೀಟರ್ ಪಿ ಆರ್ ಪ್ಲಸ್ ಕ್ಯೂ ಆರ್ ಇಸ್ ಈಕಲ್ ಟು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕೋನಾ ಕ್ಯೂ ಇಸ್ ಈಕಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ಸೊ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕೋನಾ ಕ್ಯೂ ತೊಂಬತ್ತು ಡಿಗ್ರಿ ಆಗಿದೆ ಪಿ ಕ್ಯೂ ಅಳತೆಯಲ್ಲಿ ಐದು ಸೆಂಟಿಮೀಟರ್ ಮತ್ತು ಪಿ ಆರ್ ಕ್ಯೂ ಆರ್ ಈ ಎರಡು ಬಾಹುಗಳ ಮೊತ್ತ ಇಪ್ಪತ್ತೈದು ಆಗಿದೆ ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಸೊ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಈ ಬಾಹುಗಳ ಅಳತೆ ಸಪ್ರೇಟಾಗಿ ಕೊಟ್ಟಿಲ್ಲ ಈ ಎರಡರ ಮೊತ್ತವನ್ನು ಕೊಟ್ಟಿದ್ದಾರೆ ಸೊ ಸಪ್ರೇಟಾಗಿ ನಾವು ಪಿ ಪಿ ಆರ್ ಮತ್ತು ಕ್ಯೂ ಆರ್ ಬೆಲೆ ಕಂಡುಹಿಡಿಬೇಕು ಪಿ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಆಗಿರಲಿ ಪಿ ಆರ್ ಇದು ಎಕ್ಸ್ ಸೆಂಟಿಮೀಟರ್ ಆಗಿರಲಿ ಪಿ ಆರ್ ಎಕ್ಸ್ ಆದರೆ ಇಲ್ಲಿ ಪಿ ಆರ್ ಬೆಲೆ ಎಕ್ಸ್ ಆದರೆ ಪಿ ಆರ್ ಬೆಲೆ ಎಕ್ಸ್ ಆದರೆ ಪ್ಲಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಇದು ಎಕ್ಸ್ ರೈಟ್ ಸೈಡಿಗೆ ತೊಗೊಂಡ್ರೆ ಮೈನಸ್ ಆಗುತ್ತದೆ ಸೊ ಕ್ಯೂ ಆರ್ ಬೆಲೆಯಷ್ಟು ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಎಕ್ಸ್ ಏನಾಯಿತು ರೈಟ್ ಸೈಡಿಗೆ ಹೋಗಿದೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಸೊ ತ್ರಿಭುಜ ಪಿ ಕ್ಯೂ ಆರ್ದಲ್ಲಿ ಫೋನಾ ಕ್ಯೂ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಆದರೆ ಪೈಥೋಗರಸ್ ಪ್ರಮೇಯದ ಪ್ರಕಾರ ವಿಕರಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಸೊ ಪಿ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಸೊ ಪಿ ಆರ್ ಬೆಲೆಯಷ್ಟು ಇಲ್ಲಿ ಇದೆ ಎಕ್ಸ್ ಸೆಂಟಿಮೀಟರ್ ಅಂತ ಎಕ್ಸ್ ಸೆಂಟಿಮೀಟರ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಐದು ಸೆಂಟಿಮೀಟರ್ ಪ್ಲಸ್ ಕ್ಯೂ ಆರ್ ಬೆಲೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಕ್ಯೂ ಆರ್ ಬೆಲೆಯಷ್ಟು ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಅದರ ಮೇಲೆ ಸ್ಕ್ವಯರ್ ಈ ಹಂತದಲ್ಲಿ ಒಂದು ಸೂತ್ರ ಉಪಯೋಗ ಆಗುತ್ತದೆ ನೋಡಿ ಮಕ್ಕಳೇ ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಯಾವ ರೀತಿ ಬಿಡಿಸಬೇಕು ಇದು ಇಲ್ಲಿ ಎ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ ನೋಡಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದು ಸೂತ್ರ ನೆನಪಿದೆ ನಿಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು

ಮೈನಸ್ ಟು ಇಂಟು ಟ್ವೆಂಟಿ ಫೈವ್ ಇಂಟು ಎಕ್ಸ್ ಇದು ಬೆಲೆಯನ್ನು ನಾವು ಈಗ ಇಲ್ಲಿ ಬರೀಬೇಕು ಎಕ್ಸ್ ಸ್ಕ್ವಾರ್ ಇಸ್ ಈಕ್ವಲ್ ಟು ಫೈವ್ ಸ್ಕ್ವಯರ್ ಪ್ಲಸ್ ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಹೋಲ್ ಬೆಲೆ ಎಷ್ಟು ನಾವು ಕಂಡು ಹಿಡಿದೀವಿ ಇಲ್ಲಿ ನೋಡಿ ಟ್ವೆಂಟಿ ಫೈವ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಇಂಟು ಟ್ವೆಂಟಿ ಫೈವ್ ಇಂಟು ಎಕ್ಸ್ ಓಕೆ ಎಕ್ಸ್ ಸ್ಕ್ವಾರ್ ಇಸ್ ಈಕ್ವಲ್ ಟು ಐದರ ವರ್ಗ ಫೈ ಇಂಟು ಫೈವ್ ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈ ಸ್ಕ್ವಯರ್ ಟ್ವೆಂಟಿ ಫೈ ಇಂಟು ಟ್ವೆಂಟಿ ಫೈ ಸಿಕ್ಸ್ ಟ್ವೆಂಟಿ ಫೈ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಟೂ ಇಂಟು ಟ್ವೆಂಟಿ ಫೈ ಎರಡು ಗುಣಲೇ ಇಪ್ಪತ್ತೈದು ಎಷ್ಟು ಐವತ್ತು ಫಿಫ್ಟಿ ಎಕ್ಸ್ ನೆಕ್ಸ್ಟ್ ಇದು ಎಕ್ಸನ್ನು ನಾನು ಲೆಫ್ಟ್ ಸೈಡಿಗೆ ತಗೊಂಡ್ರೆ ಇದು ಪ್ಲಸ್ ಹೋಗಿ ಮೈನಸ್ ಆಯಿತು ನೋಡಿ ಇಲ್ಲಿ ಮೈನಸ್ ಆಯಿತಲ್ವ ಹಾಗೆಯೇ ಮೈನಸ್ ಐವತ್ತು ಲೆಫ್ಟ್ ಸೈಡಿಗೆ ಹೋದರೆ ಪ್ಲಸ್ ಆಯಿತು ಎಕ್ಸ್ ಟರ್ಮ್ಸನ್ನು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೇನೆ ನಂಬರ್ಸ್ ರೈಟ್ ಸೈಡಿಗೆ ಇದೆ ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಏನು ಉಳಿತು ಫಿಫ್ಟಿ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಪ್ಲಸ್ ಸಿಕ್ಸ್ ಟ್ವೆಂಟಿ ಫೈವ್ ಎರಡು ಪ್ಲಸ್ ಮಾಡಬೇಕು ಸೊ ಈ ಐವತ್ತು ನಾವು ರೈಟ್ ಸೈಡಿಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ ನೋಡಿ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಫಿಫ್ಟಿ ಬೈ ಫಿಫ್ಟಿ ಈ ಐವತ್ತು ಛೇದದಲ್ಲಿ ಬಂದಿದೆ ಈ ಝೀರೋ ಝೀರೋ ಕ್ಯಾನ್ಸಲ್ ಮಾಡಬೇಕು ಐದರಿಂದ ಇದು ಸಿಕ್ಸ್ಟಿ ಫೈವ್ ಕ್ಯಾನ್ಸಲ್ ಮಾಡಬೇಕು ಐದು ಒಂದಲೆ ಐದು ಇನ್ನು ಒಂದು ಒಳಿತು ಹದಿನೈದು ಐದು ಮೂರಲೆ ಹದಿನೈದು ಸೊ ಎಕ್ಸ್ ಬೆಲೆ ಹದಿಮೂರು ಎಕ್ಸ್ ಅಂದರೆ ಯಾವುದು ಬೆಲೆ ಮಕ್ಕಳೇ ಎಸ್ ಪಿ ಆರ್ ಬೆಲೆ ಪಿ ಆರ್ ಬೆಲೆ ಹದಿಮೂರು ಎಂದು ನಮಗೆ ಸಿಕ್ಕಿದೆ ಸೊ ಪಿ ಕ್ಯೂ ಬೆಲೆ ಐದು ಸೆಂಟಿಮೀಟರ್ ಎಂದು ಆಲ್ರೆಡಿ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ನೆಕ್ಸ್ಟ್ ಪಿ ಆರ್ ಬೆಲೆ ನಾವು ಈಗಾಗಲೇ ಕಂಡು ಹಿಡ್ದೀವಿ ಇನ್ನೊಂದು ಬಾಹು ಯಾವುದು ಕ್ಯೂ ಆರ್ ಬೆಲೆ ಕ್ಯೂ ಆರ್ ಇಲ್ಲಿ ನೋಡಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಮೈನಸ್ ಎಕ್ಸ್ ಇದೆ ಎಕ್ಸ್ ಅಂದರೆ ಹದಿಮೂರು ಇಪ್ಪತ್ತೈದರಿಂದ ಹದಿಮೂರು ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಹನ್ನೆರಡು ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಈ ತ್ರಿಭುಜದ ಮೂರು ಬಾಹುಗಳ ಅಳತೆ ನಮಗೆ ಸಿಕ್ಕಿದೆ ಸೊ ನಾವೀಗ ಸೈನ್ ಪಿ ಕಾಸ್ ಪಿ ಟ್ಯಾನ್ ಪಿ ಬೆಲೆಗಳು ಸರಳವಾಗಿ ಕಂಡುಹಿಡಿಯಬಹುದು ಹೀಗೆ ಐದು ಸೆಂಟಿಮೀಟರ್ ಪಿ ಆರ್ ಹದಿಮೂರು ಸೆಂಟಿಮೀಟರ್ ಕ್ಯೂ ಆರ್ ಹನ್ನೆರಡು ಸೆಂಟಿಮೀಟರ್ ನಾವು ಈಗಾಗಲೇ ಕಂಡುಹಿಡ್ದೀವಿ ಮೊದಲನೇದು ಸೈನ್ ಪಿ ಸೈನ್ ಅನುಪಾತಗಳು ಅ ವಿ ಕಾಸ್ ಅನುಪಾತಗಳು ಪಾವಿ ಟ್ಯಾನ್ ಅನುಪಾತಗಳು ಅಪ ಅ ವಿ ಪಾವಿ ಅಪ ಸೈನ್ ಪಿ ಅ ವಿ ಪಿ ಕೋನಕ್ಕೆ ಪಿ ಕೋನಕ್ಕೆ ಅಭಿಮುಖಬಾಹು ಟ್ವೆಲ್ವ್ ವಿಕರ್ಣ ಥರ್ಟೀನ್ ಉತ್ತರ ಏನು ಟ್ವೆಲ್ವ್ ಬೈ ಥರ್ಟೀನ್ ಕಾಸ್ ಪಿ ಇದರ ಅನುಪಾತಗಳು ಪಾವಿ ಸೊ ಪಿ ಕೋನಕ್ಕೆ ಪಾರ್ಶ್ವ ಐದು ವಿಕರ್ಣ ಹದಿಮೂರು ಸೂತ್ರ ಉತ್ತರ ಐದು ಬೈ ಹದಿಮೂರು ಟ್ಯಾನ್ ಪಿ ಪಿ ಕೋನಕ್ಕೆ ಅಭಿಮುಖ ಬಾಹು ಹನ್ನೆರಡು ಪಾರ್ಶ್ವಬಾಹು ಐದು ಹನ್ನೆರಡು ಬೈ ಐದು ಸಿಂಪಲ್ ಆಗಿದಲ್ವಾ ಮಕ್ಕಳೇ ಸೊ ಪ್ರಶ್ನೆಯ ಪ್ರಕಾರ ಸೈನ್ ಪಿ ಕಾಸ್ ಪಿ ಟ್ಯಾನ್ ಪಿ ಬೆಲೆ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಈ ತ್ರಿಕೋನ ಮಿತಿಯ ಪ್ರಸ್ತಾವನೆ ಅಭ್ಯಾಸದಲ್ಲಿರುವ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು